ಸರ್ ಸರ್ ನಿನ್ನೆ ಬಿಜೆಪಿಯವರು ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ, 9ರವರೆಗೂ ಗೃಹ ಇಲಾಖೆ ಟೈಮ್ ಕೊಟ್ಟಿದೆ ಸರ್. ಒಂದು ಶ್ರೀಕಾಂತ್ ಪೂಜಾರಿಯನ್ನು ಬಿಡುಗಡೆ ಮಾಡಬೇಕು, ಎರಡನೇದು ಸಸ್ಪೆಂಡ್ ಮಾಡಬೇಕು ಆ ಇನ್ಸ್ಪೆಕ್ಟರ್ನ ಅಂತ, ಇಲ್ಲ ಅಂದರೆ 9ನೇ ತಾರೀಕು ಮುತ್ತಿಗೆ ಹಾಕ್ತೀವಿ ಮತ್ತೆ ಠಾಣೆಗೆ ಅಂತ ಮಾಡಲಿ. ಕಾನೂನು ಈ ದೇಶದಲ್ಲಿ ಇರಬಾರ್ದು ಅನ್ನೋದೇನಾದರೂ ಅವ್ರಿಗೆ ಇದ್ದಿದ್ರೆ ಮಾಡಲಿ ಅವರೆಲ್ಲ. ನಾವು ಈ ರಾಜ್ಯದಲ್ಲಿ ಕಾನೂನು ಕಾಪಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅವರು ಕಾನೂನಿನ ಪ್ರಕಾರ ಅವರು ಏನು ಕ್ರಮ ತಗೊಳ್ಬೇಕೋ ಅದನ್ನು ಆ ಪೊಲೀಸ್ನವರು ತಗೊಂಡಿದ್ದಾರೆ. ಅದರಲ್ಲಿ ನಿನ್ನೆ ಕೂಡ ನಾನು ಹೇಳಿದೆ, ಅದು ಟೈಮಿಂಗು ಏನು, ಅಯೋಧ್ಯೆ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಮಾಡಿದ್ದಾರೆ ಅನ್ನೋದೊಂದು ಬಿಟ್ಟರೆ ಅವರೇನು ಕಾನೂನಿಗೆ ವಿರುದ್ಧವಾಗಿ ಏನು ಕೆಲಸ ಮಾಡಿಲ್ಲಲ್ಲ. ಅದು ಮಾಡಿದರೆ ಆಗ್ಬೋದು, ಆದರೆ ಇವರು ಅನವಶ್ಯಕವಾಗಿ ಇದನ್ನು ಭಾಳ ದೊಡ್ಡ ಪ್ರಮಾಣದ ರಾಜಕೀಯ ಕಾರಣಕ್ಕೋಸ್ಕರ ಮಾಡ್ತಾ ಇರೋದನ್ನು ನಾವು ಹೇಗೆ ಸಹಿಸ್ಬೇಕು? ಅವ್ರು ಮಾಡಲಿ, ಅವ್ರು ಮಾಡಿದರೆ ನಾವೇನು ಮಾಡಬೇಕು? ನಾವು ಮಾಡ್ತೀವಿ. ನಾನು ಕರೆಸೇವಕ ನನ್ನನ್ನು ಬಂಧಿಸಿ ಅಂತ ಅಭಿಯಾನ ಆರಂಭಿಸ್ತಾ ಇದ್ದಾರೆ ಸರ್. ಮಾಡಲಿ, ಅವ್ರು ಮಾಡೋದು ಅವ್ರು ಮಾಡಲಿ, ನಾವು ಮಾಡೋದು ನಾವು ಮಾಡ್ತೀವಿ. ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಬೇಕಂತ ಒತ್ತಡ ಮಾಡ್ತಿದ್ದಾರೆ. ಯಾವ ಕಾರಣಕ್ಕೆ ಸಸ್ಪೆಂಡ್ ಮಾಡಬೇಕು? ಅವನೇನು ತಪ್ಪು ಮಾಡಿದಾನ? ಅವನ ಕೆಲಸ ಅವನು ಮಾಡಿದಾನೆ. ನಮಗಿಷ್ಟ ಆಗಲಿಲ್ಲ ಅಂತ ಹೇಳಿದ ತಕ್ಷಣವೇ ಅವನನ್ನು ಸಸ್ಪೆಂಡ್ ಮಾಡಿ, ಹಾಗಾದರೆ ಎಲ್ಲ ಅಧಿಕಾರಿಗಳನ್ನೂ ಹಂಗೆ ಸಸ್ಪೆಂಡ್ ಮಾಡಿಬಿಡೋಣವ? ಏನಿಲ್ಲ, ಅವರೇನು ಮೊದಲೇ ರಜಾ ಹಾಕೊಂಡಿದ್ರಂತೆ, 2 ದಿನ ಬರ್ತಾರೆ. ಬಂದವ್ರ ಡ್ಯೂಟಿ ಅವ್ರ ಪಾಡಿಗೆ ಅವ್ರ ಡ್ಯೂಟಿ ಮಾಡ್ಕೊಳ್ತಾರೆ.